ಸ್ನೇಹಿತರೆ ಯುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಒಡದಲ್ಲಿ ನಾನು ನಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸಿ ಜೊತೆಗೆ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಆಯ್ಕೆಗೋ ಅಭ್ಯರ್ಥಿಗೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಇರುತ್ತೆ ಸಂದರ್ಶನ ಆದಮೇಲೆ ಡಾಕ್ಯುಮೆಂಟ್ಸ್ ಅನ್ನು ವೆರಿಫಿಕೇಷನ್ ಮಾಡಿಕೊಂಡು ನೇರವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಇಲ್ಲಿ ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಆಯ್ಕೆಗೋ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ ಹೌದು ವೀಕ್ಷಕರೇ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರುತ್ತೆ ಅದು ಎಷ್ಟೇ ಸಡಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದೂಡೋ ತಿಳ್ಸಿಕೊಡ್ತೇವೆ ಆದಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಒಂದೊಂದಾಗಿ ಮಾಹಿತಿ ಹೊಡೆದ್ರೆ ಸಂಪೂರ್ಣ ತಿಳ್ಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರಿಗೆ ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ನಿಮಗೆ ನೋಟಿಫಿಕನ್ ಮುಖಾಂತರ ತಲುಪುತ್ತದೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹೊಸದಾಗಿ ಅಧಿಸೂಚನೆ ಹೊಡಿಸಿ ಅರ್ಜಿ ಕರೆದಿರ್ತಾರೆ ಇಲ್ಲಿ ನೋಟಿಫಿಕೇಶನ್ ಬಿಟ್ಟಂತ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಹೊಸದಾಗಿ ಅಧಿಸೂಚನೆ ಬಿಟ್ಟಿರ್ತಾರೆ ಎಸ್ ಬಿ ಐ ಬ್ಯಾಂಕ್ನಿಂದ ಹೊಸದಾಗಿ ನೇಮಕಾತಿ ಆಗಿರುತ್ತೆ ಇದು ಟೋಟಲ್ ಆಗಿ ಕಾಲಿರೋ ಹುದ್ದೆ ಅಂದ್ರೆ ಒಂದು ಸಾವಿರದ ಮೂವತ್ತು ನಾಲ್ಕು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ನೂರಕ್ಕಿಂತ ಅಧಿಕ ಹುದ್ದೆ ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪ್ರತಿ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇಲ್ಲಿ ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ಟೋಟಲ್ ಆಗಿ ನಾಲ್ಕೈದು ವೆಬ್ಸೈಟ್ ಕಾಣಿಸ್ತಿದೆ ಅದರಲ್ಲಿ ಒಂದು ವೆಬ್ಸೈಟನ್ನು ನೋಡ್ಕೊಳ್ಳಿ ಆದಷ್ಟು ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡು ಈ ವೆಬ್ಸೈಟ್ನ ಭೇಟಿ ನೋಡಿಕೊಂಡು ಒಂದು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಐ ದಂತ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಭಾರತದ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರೋ ಆಗಿರುತ್ತೆ ಒಟ್ಟು ಖಾಲಿ ಇರೋ ಪೋಸ್ಟ್ ಅಂದರೆ ಒಂದು ಸಾವಿರದ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇರುತ್ತೆ ಇವುಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಇಲ್ಲಿರುತ್ತೆ ಅಂದರೆ ಭಾರತದ ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಇರುತ್ತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಿ ಕರ್ನಾಟಕದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಇಲ್ಲಿ ಖಾಲಿರೋ ಒಂದು ಪೋಸ್ಟ್ ಹೆಸರು ನೋಡಿದಾದ್ರೆ ಚಾನಲ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಜೊತೆಗೆ ಒಂದು ಸಪೋರ್ಟ್ ಒಂದು ಆಫೀಸರ್ ಹುದ್ದೆಗೆ ಅರ್ಜಿ ಹೋಗ್ ಕರೆದಿರ್ತಾರೆ ಇಲ್ಲಿ ಅಧಿಕಾರಿ ಹುದ್ದೆ ಕೂಡ ಖಾಲಿ ರಥ ಇದ್ರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ನೋಡೋದಾದ್ರೆ ಇಲ್ಲಿ ವೇತನ ಸೇನೆ ಯಾವ ರೀತಿಗಿರುತ್ತೆ ಅಂದರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರುತ್ತೆ ಅದರಲ್ಲಿ ಯಾವ ಹುದ್ದೆಗೆ ಒಂದು ಜಾಸ್ತಿ ಇರುತ್ತೆ ಅದರ ಮುಖಾಂತರ ತುಂಬ ಜನ ಅರ್ಜಿ ಸಲ್ಲಿಸೋರು ಕೂಡ ಇದ್ದಾರೆ ಅಂಥವ್ರಿಗೆ ತಿಳಿಸಿ ಪಡಿಸೋದೇನಂದರೆ ಮುಂದುವಳೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಒಂದು ಸ್ಯಾಲರಿ ಇರುತ್ತೆ ಅಂತ ಆದಷ್ಟು ನೀವು ಕೊನೆ ತನಕ ನೋಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ನೋಡಿಸ್ತಾರೆ ಮೂವತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರಗೆ ವೇತನ ಇರುತ್ತೆ ಇಲ್ಲಿ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದಾವೆ ಅಂದರೆ ಚಾನಲ್ ಮ್ಯಾನೇಜರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಂಟುನೂರ ಇಪ್ಪತ್ತೊಂದು ಪೋಸ್ಟ್ಗಳು ಖಾಲಿ ಇರುತ್ತೆ ಇನ್ನು ಎರಡನೇದಾಗಿ ಚಾನಲ್ ಮ್ಯಾನೇಜರ್ ಒಂದು ಮೇಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಪ್ಪತ್ತೆರಡು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಬೆಂಬಲ ಅಧಿಕಾರಿ ಹುದ್ದೆ ನೋಡೋದಾದ್ರೆ ಮೂವತ್ತೆಂಟು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿಡ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಜಸ್ಟ್ ನೀವು ಪಾಸ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಹನ್ನೆನೈತೆ ಕೂಡ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವುದೇ ಮಾನ್ಯತೆ ಪಡೆದ ಮಣ್ಣಿನಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಡಿಗ್ರಿ ಕೂಡ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಡಿಗ್ರಿ ಒಂದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಸ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯಸ್ಸಿ ಮಿತಿ ನೋಡಿಸ್ತಾರೆ ಒ ಬಿ ಸಿ ಅಭ್ಯರ್ಥಿಗೆ ಮತ್ತು ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸಲೀಲಿಕ್ಕೆ ಇರುತ್ತೆ ಇಲ್ಲಿ ದವರಿಗೆ ಮೂರು ವರ್ಷದ ತನಕ ಸಲ್ಲಿಲಿಕ್ಕೆ ಆದರೆ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ತನಕ ಸಡಿಲಿಕೆ ಅನುವಾಗುವ ಸಾಧ್ಯತೆ ಇದೆ ಆದಷ್ಟು ವಿಧಿವೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಹತ್ತು ವರ್ಷ ತನಕ ಸಡಿಲಿಕೆ ಅನುವಾಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನೋಡಿ ಹತ್ರ ಒಂದು ಎಸ್ ಬಿ ಐ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸಿದ್ರೆ ನೀವು ಹದಿನೆಂಟು ವರ್ಷ ಆಗಿರಲೇಬೇಕಾಗುತ್ತೆ ಗರಿಷ್ಠ ವಯಸ್ಸಷ್ಟೇ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅನುಭವವಾಗುತ್ತೆ ಆಗುತ್ತೆ ಸ್ನೇಹಿತರೆ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ನಿಮಗೆ ಕನಿಷ್ಠಗೆ ಅರವತ್ತು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಿ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ಗರಿಷ್ಠ ವಯಸ್ಸು ಅರವತ್ತ್ಮೂರು ವರೆ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಮೊದಲ ನಿಮಗೆ ಕಿರುಪಟ್ಟಿ ಇರುತ್ತೆ ಇದಾದ ಮೇಲೆ ಮೆರಿಟ್ ಪಟ್ಟಿಯನ್ನು ಆಯ್ಕೆ ಮಾಡ್ತಾರೆ ಕೊನೆಯದಾಗಿ ಸಂದರ್ಶನ ಇರುತ್ತೆ ಸಂದರ್ಶನದಲ್ಲಿ ಪಾಸ್ ಆದರೆ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ತಾರೆ ಇಷ್ಟು ಪ್ರಕಾರ ನಿಮಗೆ ಆಯ್ಕೆಗಳು ಇರ್ತವೆ ಮುಂದೂಡಿ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ವೈಸ್ ಕೂಡ ಇಲ್ಲಿ ಸಂಬಳ ಕೊಟ್ಟಿದ್ದಾರೆ ಚಾನಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ರೂಪಾಯಿ ಮೂವತ್ತಾರು ಸಾವಿರರಿಗೆ ಮಂತ್ಲಿ ವೇತನ ಆಗಿರುತ್ತೆ ಈ ವೇತನ ಕೂಡ ಒಂದೇ ಇರೋದಲ್ಲ ಮಂತ್ಲಿ ಮಂತ್ಲಿ ಹೆಚ್ಚಾಗುತ್ತೆ ಎರಡನೇ ನೋಡಿ ಸ್ನೇಹಿತರೆ ಚಾನಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಕ್ಕೆ ಮತ್ತು ಬೆಂಬಲ ಒಂದು ಅಧಿಕಾರಿಗೆ ಸಂಬಂಧಪಟ್ಟಂತೆ ರೂಪಾಯಿ ನಲವತ್ತೊಂದು ಸಾವಿರರಿಗೆ ಇಲ್ಲಿ ಮಂತ್ಲಿ ವೇತನ ಕೂಡ ನೀಡಲಾಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಕೂಡ ಡೋರ್ಸ್ಗಳು ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನೂ ಕೂಡ ಕಮೆಂಟ್ ಮಾಡ್ಬೋದು ಈಗಾಗಲೇ ಒಂದು ಆನ್ಲೈನ್ ಮೂಲಕವಾಗಿ ಅರ್ಜಿ ಕೂಡ ಪ್ರಾರಂಭವಾಗಿದೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಅರ್ಜಿ ಆನ್ಲೈನಲ್ಲಿ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೊನೆಯ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಅರ್ಜಿ ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಒಂದು ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದಾಗಿರತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಪೋಸ್ಟ್ಗೆ ಅರ್ಜಿಂಗ್ ಕರೆದಿರ್ತಾರೆ ನೋಡಿಸ್ತಂತಾರೆ ಯಾವ್ಯಾವ ಸಂಬಂಧಪಟ್ಟಂತೆ ಆಗಿರುತ್ತೆ ಅಂದರೆ ಬೆಂಗಳೂರಿನಲ್ಲಿ ಖಾಲಿ ಇರೋ ಹುದ್ದೆಳಾಗಿರುತ್ತೆ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರು ಒಂದು ಸೌತಿಗೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಖಾಲಿ ಇರೋ ಹುದ್ದಳಾಗಿರುತ್ತೆ ವಿಜಯಪುರದಲ್ಲಿ ಕೂಡ ಖಾಲಿ ಇದ್ದಾವೆ ಯಾದಗಿರಿಯಲ್ಲಿ ಕೂಡ ಖಾಲಿ ಇರೋ ಹುದ್ದಳಾಗಿರುತ್ತೆ ಬೀದರ್ನಲ್ಲಿ ಕೂಡ ಈ ಹುದ್ದಳು ಖಾಲಿ ಇರುತ್ತೆ ಮತ್ತು ರಾಯಚೂರಿನಲ್ಲಿ ಕೂಡ ಖಾಲಿ ಇರೋ ಹುದ್ದಳಾಗಿರುತ್ತೆ ಜೊತೆಗೆ ಬೆಂಗಳೂರು ಒಂದು ನಾರ್ತ್ಗೆ ಸಂಬಂಧಪಟ್ಟಂತೆ ಕೂಡ ಖಾಲಿ ಇರೋ ಹುದ್ದಳಾಗಿರುತ್ತೆ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಖಾಲಿ ಇರೋ ಹುದ್ದೇಳಾಗಿರುತ್ತೆ ಬಳ್ಳಾರಿಯಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳಾಗಿರುತ್ತೆ ಮತ್ತು ದೇವನ ಗೆರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಖಾಲಿ ಇದ್ದಾವೆ ಮತ್ತು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಖಾಲಿ ಇದ್ದಾವೆ ಮತ್ತು ತುಮಕೂರಿನಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಮೈಸೂರಿನಲ್ಲಿ ಕೂಡ ಖಾಲಿ ಇದ್ದಾವೆ ಮಂಡ್ಯದಲ್ಲಿ ಕೂಡ ಖಾಲಿ ಇದಾವೆ ಚಾಮರಾಜನಗರದಲ್ಲಿ ಕೂಡ ಖಾಲಿ ಇರುತ್ತೆ ಹಾಸನದಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಮಂಗಳೂರಿನಲ್ಲಿ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಇದರಲ್ಲಿ ಎಲ್ಲ ಟೋಟಲಾಗಿ ಹೇಳಬೇಕಂದ್ರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸ್ತೀರಾ ಅದನ್ನು ನಿಮಗೆ ಬಿಟ್ಟೋದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಒಂದು ಜಿಲ್ಲೆ ವೈಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಟೋಟಲ್ ಆಗಿ ಸ್ನೇಹಿತರೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳು ಶಿವಮೊಗ್ಗದಲ್ಲಿ ಕೂಡ ಖಾಲಿ ಇದಾವೆ ಇಲ್ಲಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು ಯು ಆರ್ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಎಸ್ ಸಿ ಎಸ್ ಸಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಸಿ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಟು ಎ ಮತ್ತು ಟು ಬಿ ಹಾಗೂ ತ್ರೇ ಮತ್ತು ತ್ರೀ ಸೇರಿದ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲಾರ ವರ್ಗದ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಈ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತದಿಲ್ಲ ಈ ವೆಬ್ಸೈಟ್ಗೆ ಭೇಟಿ ನೋಡ್ಕೊಂಡು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದ್ಮೇಲೆ ಒಂದು ಐ ಡಿ ಸಿಗುತ್ತೆ ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವುಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಮೊದಲೇ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಬೇಕಾಗುತ್ತೆ ಇದಾದ ಮೇಲೆ ಸಿಗ್ನೇಚರ್ ಬೇಕಾಗತ್ತೆ ನಿಮ್ಮದೇ ಒಂದು ಸಿಗ್ನೇ ಸಿಗ್ನೇಚರ್ ಬೇಕು ಅಂದರೆ ಸಹ ಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಯಾವ ರೀತಿಗೆ ಇರಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಪ್ಯಾನ್ ಕಾರ್ಡಿಗೆ ಕೂಡ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗತ್ತೆ ಜೊತೆಗೆ ನಿವಾಸ ಪ್ರಮಾಣ ಪತ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಡೊಮೆಷ್ನಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದಾದ ಮೇಲೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಕಂಪಲ್ಸರಿಯೇ ಬೇಕಾಗಿರೋದು ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಇದ್ದರೆ ಇರುತ್ತೆ ಇರಲಿರೋ ಸಹ ನಡೆಯುತ್ತೆ ಕಂಪಲ್ಸರಿ ಏನು ಇರೋದಲ್ಲ ಜಾತಿ ಪ್ರಮಾಣಪತ್ರ ನಿಮ್ಮ ಮೀಸಲಾತಿ ಆಧಾರದ ಮೇಲೆ ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಒಂದೊಂದು ಸಲ ಆದ ಕಾರಣಕ್ಕಾಗಿ ಒಂದು ಜಾತಿ ಪ್ರಮಾಣಪತ್ರ ಮುಖ್ಯ ಆಗಿರುತ್ತೆ ಇದಾದ ಮೇಲೆ ಶೈಕ್ಷಣಿಕ ಅಂಕಪಟ್ಟಿಗಳು ಹದಿನೆಂಟು ಮೇಲೆ ಅರ್ಜಿ ಸಲ್ಲಿಸಿದರೆ ಹದಿನೆಂಟು ಮಾರ್ಕ್ಸ್ ಕಾರ್ಡ್ ಹನ್ನೆನೆಯ ಮೇಲೆ ಅರ್ಜಿ ಸಲ್ಲಿಸಿದರೆ ಹನ್ನೆನೆಯಂತೆ ಮಾರ್ಕ್ಸ್ ಕಾರ್ಡ್ ಮತ್ತು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸಿದರೆ ಡಿಗ್ರಿ ಅಂಕಪಟ್ಟಿ ಬೇಕಾಗುತ್ತೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ ಕೊನೆಯದಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಇದ್ರ ಜೊತೆಗೆ ಐ ಡಿ ಪ್ರೂಫ್ ಆಗಿ ನಿಮಗೆ ಪ್ಯಾನ್ ಕಾರ್ಡ್ಗಳು ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಕೂಡ ಡೋರ್ ಸಂದಿಸಿದ್ರು ಕಮೆಂಟ್ ಬಾಕ್ಸ್ನೂ ಕೂಡ ಕಮೆಂಟ್ ಮಾಡಿ